ವೋಲ್ಟೇಜ್ ಕ್ಷೇತ್ರ ಮಂಡ್ಯದಲ್ಲಿ ನಿಖಿಲ್ ಗೆಲ್ತಾರ ಸುಮಲತಾ ಗೆಲ್ತಾರಾ ಅಂತಕ್ಕಂಥ ಲೆಕ್ಕಾಚಾರ ಒಂದು ಕಡೆ ಆಗ್ತಾ ಇದ್ದರೆ ಅಲ್ಲಿಗೆ ಸೂಕ್ತ ಭದ್ರತೆಯನ್ನು ಒದಗಿಸಲೇಬೇಕು ಮತದಾನದ ಫಲಿತಾಂಶದ ದಿನ ಅಂತಕ್ಕಂಥ ಲೆಕ್ಕಾಚಾರದೊಂದಿಗೆ ಈಗ ಪೊಲೀಸ್ ಮಹಾನಿರ್ದೇಶಕರು ಆಯೋಗಕ್ಕೆ ಮಾಹಿತಿಯನ್ನು ಕೇಳಿದ್ದಾರೆ ಮಂಡ್ಯದಲ್ಲಿ ಯಾರು ಗೆಲ್ತಾರೆ ಸುಮಲತಾನ ಅಥವಾ ನಿಖಿಲ್ ಕುಮಾರಸ್ವಾಮಿನ ಎಲೆಕ್ಷನ್ ರಿಸಲ್ಟ್ ಹಿನ್ನೆಲೆಯಲ್ಲಿ ಸಕ್ಕರೆ ನಾಡಿನಲ್ಲಿ ಈಗ ಕಂಡು ಕೇಳರಿಯದ ಸೆಕ್ಯೂರಿಟಿಯೇ ಮಂಡ್ಯ ಭದ್ರತೆಯ ಬಗ್ಗೆ ಪೊಲೀಸ್ ಮಹಾನಿರ್ದೇಶಕರಿಂದ ಮಾಹಿತಿಯನ್ನ ಕೇಳಿದೆ ಆಯೋಗ ಈ ಸಂಬಂಧ ಮಂಡ್ಯ ಡಿಸಿ ಎಸ್ ಪಿ ಜೊತೆ ಪೊಲೀಸ್ ಮಹಾನಿರ್ದೇಶಕರು ಸಭೆಯನ್ನ ನಡೆಸಿದ್ದಾರೆ ಮೇ ಇಪ್ಪತ್ತೆರಡರಿಂದಲೇ ಮಂಡ್ಯದಲ್ಲಿ ಕರ್ನಾಟಕ ಪೊಲೀಸರ ಜೊತೆಗೆ ಸಿ ಆರ್ ಪಿ ಎಫ್ ಕೂಡ ಗಷ್ಟ ತಿರುಗುತ್ತೆ ಆದರೆ ಈ ಸರ್ತಿ ಒಂದು ವಿಚಾರ ಏನಂದರೆ ಇಡೀ ಎಂಟೈರ್ ಮಂಡ್ಯ ಜಿಲ್ಲೆಗೆ ಏನು ಭದ್ರತೆಯನ್ನು ಕೊಡೋದು ಬೇಕಾಗಿಲ್ಲ ಮಂಡ್ಯದಲ್ಲಿ ಎಲ್ಲಿ ಮತ ಎಣಿಕೆ ನಡೆಯುತ್ತೆ ಆ ಭಾಗದಲ್ಲಿ ಅಥವಾ ಅದರ ಸುತ್ತಮುತ್ತ ಒಂದೆರಡು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಭದ್ರತೆಯನ್ನು ಕೊಡಬೇಕು ಆ ಹಾಗಾಗಿಯೂ ಕೂಡ ಈಗ ಪೊಲೀಸ್ ಮಹಾನಿರ್ದೇಶಕರು ಸಭೆಯ ಮೇಲೆ ಸಭೆಯನ್ನು ನಡೆಸ್ತಾ ಇದ್ದಾರೆ ಮಂಡ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಇಬ್ಬರ ಜೊತೆ ಸಭೆಯನ್ನು ನಡೆಸಿದ್ದಾರೆ ಇಪ್ಪತ್ತೆರಡನೇ ತಾರೀಕಿಂದ ಮಂಡ್ಯದಲ್ಲಿ ಕರ್ನಾಟಕ ಪೊಲೀಸ್ ಜೊತೆಗೆ ಸಿಆರ್ ಪಿ ಎಫ್ ನಿಯೋಜನೆ ಮಾಡಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಮಂಡ್ಯದತ್ತ ಎಲ್ಲರ ಚಿತ್ತ ಮಂಡ್ಯ ಕ್ಷೇತ್ರ ಬಗ್ಗೆ ಈಗ ಚುನಾವಣಾ ಆಯೋಗ ತಲೆ ಕೆಡಿಸಿಕೊಂಡಿದೆ ಮಂಡ್ಯದಲ್ಲಿ ಹೈ ಸೆಕ್ಯೂರಿಟಿಯನ್ನು ಕೊಡಲೇಬೇಕಾದಂತಹ ಅನಿವಾರ್ಯತೆ ಕೂಡ ಈಗ ಪೊಲೀಸ್ ಇಲಾಖೆಗೆ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ಸುನಿಲ್ ಅವರಿಂದ ಸುನಿಲ್ ಸಹಜವಾಗಿ ಏನೇ ಹೆಚ್ಚಿನ ಸೆಕ್ಯೂರಿಟಿ ಕೊಡಬೇಕಾಗುತ್ತೆ ಮಂಡ್ಯದಲ್ಲಿ ಎಲ್ಲಿ ವೋಟಿಂಗ್ ಕೌಂಟಿಂಗ್ ನಡೆಯೋದು ಎಲ್ಲಿ ಕೊಟ್ಟಿದ್ದಾರೆ ಇವಾಗ ಅರವಿಂದ್ ಮಂಡ್ಯದ ಒಂದು ಕ್ಷೇತ್ರದ ಬಗ್ಗೆ ಇಲ್ಲಿ ಬರೀ ಕೌಂಟಿಂಗ್ ನಡೆಯೋ ಜಾಗದಲ್ಲಿ ಅಲ್ಲ ಇಡೀ ಮಂಡ್ಯ ನಗರ ಏನಿದೆ ಆ ನಗರ ಮತ್ತೆ ಅಕ್ಕಪಕ್ಕದಂತ ಯಾವ್ದಾದ್ರು ಸೂಕ್ಷ್ಮ ಪ್ರದೇಶಗಳಿದೆ ಅಲ್ಲೆಲ್ಲದಕ್ಕೂ ಕೂಡ ಒಂದು ಆರ್ ಪಿ ಎಫ್ ಮತ್ತೆ ಆರ್ ಪಿ ತುಕಡೆಗಳಿಂದ ಹೆಚ್ಚಿನ ಒಂದು ಭದ್ರತೆಯನ್ನ ಕೂಡ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ ಮತ್ತೆ ಬೇರೆ ಬೇರೆ ಒಂದು ಜಿಲ್ಲೆಗಳಿಂದ ಪೊಲೀಸ್ನರನ್ನು ಕೂಡ ನಿಯೋಜನೆ ಮಾಡಿಕೊಂಡು ಎಲ್ಲ ಕಡೆನೂ ಕೂಡ ಅಲ್ಲಿ ಒಂದು ಸೂಕ್ತ ಭದ್ರತೆಯ ವ್ಯವಸ್ಥೆಯನ್ನು ಕೂಡ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈಗ ಆಲ್ರೆಡಿ ತೀರ್ಮಾನ ಮಾಡಿ ಮಂಡ್ಯ ಜಿಲ್ಲಾಧಿಕಾರಿಗಳು ಮತ್ತು ಅಲ್ಲಿ ಎಸ್ ಪಿ ಅವ್ರ ಜೊತೆನೂ ಕೂಡ ಒಂದು ಪೊಲೀಸ್ ಮಹಾನಿರ್ದೇಶಕರು ಒಂದು ಚರ್ಚೆ ಮಾಡಿರ್ತಕ್ಕಂಥದ್ದು ಯಾಕಂದ್ರೆ ಅದು ಇಡೀ ದೇಶದ ಗಮನ ಸೆಳೆದಿರ್ತಕ್ಕಂತಹ ಕ್ಷೇತ್ರ ಅಲ್ಲಿ ಯಾರ್ ಗೆದ್ರು ಕೂಡ ಯಾರ್ ಸೋತ್ರು ಕೂಡ ಗಲಾಟೆಗಳಾಗುವಂತ ಒಂದು ಸಂಭವ ಇದೆ ಯಾಕಂದ್ರೆ ಈಗ ಆಲ್ರೆಡಿ ಲಕ್ಷಾಂತರ ರೂಪಾಯಿ ಬೆಟ್ಟಿಂಗ್ ಅನ್ನು ಕೂಡ ಅಲ್ಲಿ ನಡೆದಿರ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಷಯ ಹಾಗಾಗಿ ಅಲ್ಲಿ ಹೆಚ್ಚಿನ ಭದ್ರತೆ ನೀಡಬೇಕು ಅಂತ ಹೇಳ್ಬಿಟ್ಟು ಈಗ ಆಲ್ರೆಡಿ ತೀರ್ಮಾನ ಮಾಡಿ ಆ ಮತದಾನ ನಡೆಯುವ ದಿನದ ದಿನದಿಂದನೇ ಅಲ್ಲ ಏನ್ ಕೌಂಟಿಂಗ್ ಮಾಡ್ತಾರೆ ಅವತ್ತೇ ಒಂದು ಕರ್ಫ್ಯೂ ವಿಧಿಸಬೇಕು ಅಂತಾನು ಕೂಡ ಒಂದು ತೀರ್ಮಾನ ಮಾಡಲಾಗಿದೆ ಅರವಿಂದ್ ತೀರಾ ಕರ್ಫ್ಯೂ ವಿಧಿಸುವಷ್ಟು ಪರಿಸ್ಥಿತಿ ಹದಗೆಟ್ಟಿದೆಯಾ ಸುನಿಲ್ ಅಲ್ಲ ಕರ್ಫ್ಯೂ ಅಂತಂದ್ರೆ ಈಗ ತಕ್ಷಣಕ್ಕೆ ಇಡೀ ಮಂಡ್ಯ ಎಲ್ಲದನ್ನು ಕೂಡ ಬಂದ್ ಮಾಡತಕ್ಕಂಥದ್ದಲ್ಲ ಸಾಮಾನ್ಯವಾಗಿ ಆ ಒಂದು ಕೌಂಟಿಂಗ್ ನಡೆಯುವ ವೇಳೆ ಒಂದು ಮತದಾನ ಈಗೇನು ಮೊದಲನೇ ಹಂತ ಎರಡು ಹಂತ ಬರ್ತಾ ಇರುತ್ತೆ ರಿಸಲ್ಟ್ ಬರ್ತಾ ಇರುತ್ತೆ ಆ ವೇರಿಯೇಷನ್ ಆಗುವ ಸಂದರ್ಭದಲ್ಲಿ ಗಲಾಟೆಗಳಾಗ್ಬೋದು ಅಂತ ಹೇಳ್ಬಿಟ್ಟು ಆಯಾ ಜಾಗದಲ್ಲಿ ಗುಂಪು ಸೇರ್ಕೊಂಡು ಪಟಾಕಿ ಹೊಡೆಯುವಂತದ್ದಾಗಬಹುದು ಮತ್ತೆ ಹಾರಾಯ್ ತುರಾಯಿ ಮೆರವಣಿಗೆ ಮಾಡಿರ್ಬೋದು ಇದನ್ನ ನಿಷೇಧ ಇರುವಂತಹ ಒಂದು ಕೆಲಸದಲ್ಲಿ ಪೊಲೀಸ್ ಇಲಾಖೆ ತೊಡಗಿದೆ ಅರ್ವೀನ್ ಅಂದ್ರೆ ನಿಷೇಧಾಜ್ಞೆ ಮತ ಎಣಿಕೆ ಕೇಂದ್ರಗಳ ಸುತ್ತಮುತ್ತ ಸಹಜವಾಗಿಯೇ ನಿಷೇಧಾಜ್ಞೆ ಇದ್ದೇ ಇರುತ್ತೆ ಅದನ್ನ ಮೀರಿದ ಭದ್ರತೆ ಕೊಡಬೇಕು ಅಂತನಾ ಹಾ ಖಂಡಿತ ಅರವಿಂದ್ ಮತದಾನ ಏನು ಎಣಿಕೆ ಸುತ್ತಮುತ್ತ ನಿಷೇಧಾಜ್ಞೆ ಜೊತೆಗೆ ಹೊರಗಡೆ ಪಟಾಕಿ ಮತ್ತೆ ಮೆರವಣಿಗೆ ಮಾಡ್ತಾರೆ ಗೆದ್ದಂತ ಅಭ್ಯರ್ಥಿಗಳಿಗೆ ಮೆರವಣಿಗೆ ಮಾಡ್ತಕ್ಕಂಥದ್ದು ಅದನ್ನ ಅವತ್ತು ಮತ್ತೆ ತೀರ್ಮಾನದ ಎರಡು ದಿನದ ಮಟ್ಟಿಗೆ ತಡೆ ಹಿಡಿಯುವಂತ ಕಾರ್ಯ ಪೊಲೀಸ್ನರು ಮಾಡ್ತಾ ಇದ್ದಾರೆ ಅರವಿಂದ್ ಓಕೆ ಥ್ಯಾಂಕ್ ಯು ಸುನಿಲ್ ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ